ದಕ್ಷಿಣ ಭಾರತದ ತಿಂಡಿಗಳಲ್ಲಿ ದೋಸೆ ತುಂಬ ಪ್ರಮುಖವಾದದ್ದು ಹಲವಾರು ರೀತಿಯ ದೋಸೆಗಳನ್ನು ಮಾಡ್ತಾರೆ ನಾನಿವತ್ತು ಅದೇ ರೀತಿಯ ಒಂದು ವಿಭಿನ್ನವಾದ ಒಂದು ರುಚಿಯಾದಂತಹ ದೋಸೆಯ ರೆಸಿಪಿಯೊಂದಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ನಾನು ರುಚಿಯಾಗಿರುವಂತಹ ಬನ್ ದೋಸೆಯನ್ನು ಹೇಗೆ ಮಾಡೋದು ಆ ಬಂದ್ ದೋಸೆಗೆ ಒಂದು ರುಚಿಯಾದ ಚಟ್ನಿಯನ್ನು ಸಹ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ದೋಸೆ ಮಾಡೋದಕ್ಕೆ ಮೊದಲು ನಾನು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ ಒಂದು ಲೋಟದಷ್ಟು ದೋಸೆ ಅಕ್ಕಿಗೆ ಒಂದು ಚಮಚದಷ್ಟು ಮೆಂತ್ಯವನ್ನು ಹಾಕಿ ಎರಡು ಸಲ ಚೆನ್ನಾಗಿ ತೊಳೆದು ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ಇದನ್ನು ನೆನೆಸ್ಕೋಬೇಕಾಗತ್ತೆ ನೋಡಿ ಈಗ ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ ಅಕ್ಕಿಯೊಟ್ಟಿಗೆ ಹಾಕಿರೋ ಮೆಂತೆ ಸಹ ತುಂಬಾ ಚೆನ್ನಾಗಿ ನೆಂದಿದೆ ಈಗ ಮಿಕ್ಸರ್ ಜಾರಿಗೆ ಅಕ್ಕಿಯನ್ನು ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ದೋಸೆಯನ್ನು ಫಾರ್ಮೇಟ್ ಮಾಡೋಕ್ ಮಾಡೋವಂಥ ಅಗತ್ಯ ಇಲ್ಲ ತಕ್ಷಣ ರುಬ್ಬಿದ ತಕ್ಷಣವೇ ಮಾಡ್ಬೋದು ನಾನು ಅಕ್ಕಿಯೊಟ್ಟಿಗೆ ಎರಡು ಬೇಯಿಸಿರುವಂಥ ಂತಹ ಆಲೂಗಡ್ಡೆಯನ್ನು ಹಾಕಿದ್ದೀನಿ ನೋಡಿ ದೊಡ್ಡ ದೊಡ್ಡ ಹೋಳಗಳನ್ನಾಗಿ ಮಾಡಿದ್ದೀನಿ ಇದು ಬೇಯಿಸಿರುವಂತಹ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿರುವಂತಹ ಆಲೂಗಡ್ಡೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೇ ನೀರನ್ನು ಸೇರಿಸಿ ರುಬ್ಬಿ ಬ್ಯಾಟರ್ ತುಂಬ ತೆಳುವಾಗಬಾರ್ದು ಇಷ್ಟು ಗಟ್ಟಿಯಾಗಿಯೇ ಇರಬೇಕು ಈಗ ಈ ದೋಸೆ ಬ್ಯಾಟರ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಚೂರು ನೀರನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಮತ್ತೊಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇದರ ಬದಲಾಗಿ ನೀವು ಸಣ್ಣದಾಗಿ ಹೆಚ್ಚಿ ಸಹ ಹಾಕ್ಕೊಳ್ಬೋದು ಆದರೆ ಹೆಚ್ಚಿ ಹಾಕೋದ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಅದು ಬಾಯಿಗೆ ಸಿಗೋದಿಲ್ಲ ತುಂಬ ಚೆನ್ನಾಗಿ ಅದರ ಪರಿಮಳ ಆಗುತ್ತೆ ಹಾಗಾಗಿ ಹಸಿ ಮೆಣಸು ಮತ್ತು ಶುಂಠಿಯನ್ನು ಈ ರೀತಿ ಪೇಸ್ಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ದೋಸೆ ಬ್ಯಾಟರ್ಗೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ತುರಿದಿರೋ ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಈ ರೀತಿ ತರಕಾರಿಯನ್ನೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ದೋಸೆ ಹಿಟ್ಟಿನ ಹದ ಈ ರೀತಿ ಇರಬೇಕು ದಪ್ಪ ಇಡ್ಲಿ ಹಿಟ್ಟಿನ ಹದಕದಲ್ಲಿ ಇರಬೇಕು ತುಂಬ ತೆಳುವಾಗಿ ಮಾಡಿಕೊಳ್ಬೇಡಿ ಇದನ್ನು ತಕ್ಷಣವಾಗಿ ರುಬ್ಬಿದ ತಕ್ಷಣವಾಗಿದ್ದು ಅಂತ ಹೇಳಿ ನಮ್ಮದು ಅರ್ಧ ಚಮಚದಷ್ಟು ಈನೋ ಪೌಡರ್ ಅನ್ನು ಇದ್ದೀನಿ ಈನೋ ಬದಲಾಗಿ ನೀವು ಇಲ್ಲಿ ಅಡುಗೆ ಸೋಡಾವನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು ಸೋಡಾ ಅಥವಾ ಈನೋವನ್ನು ಇಲ್ಲಿ ಹಾಕಲೇಬೇಕಾಗುತ್ತೆ ಯಾಕೆ ಅಂದರೆ ಹೆಸರೇ ಹೇಳೋ ಹಾಗೆ ಬಂದ್ ದೋಸೆ ಆಗಿರೋದ್ರಿಂದ ಸ್ವಲ್ಪ ಉಬ್ಬಿ ಉಬ್ಬಿ ಸಾಫ್ಟ್ ಆಗಿ ಬರಬೇಕು ಈಗ ದೋಸೆ ಬ್ಯಾಟರ್ ರೆಡಿಯಾಗಿದೆ ಈಗ ಇದಕ್ಕೆ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ ಮಾಡುವಂತಹ ಒಂದು ಚಟ್ನಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಒಂದು ಚಮಚದಷ್ಟು ಹುರ್ಗಡ್ಲೆಯನ್ನು ಹಾಕ್ತಾ ಇದ್ದೀನಿ ಒಂದು ಕಡೆ ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ಹುಣ್ಣಸೆ ಬದಲಾಗಿ ನಿಂಬೆಹಣ್ಣಿನ ರಸವನ್ನು ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ಈ ರೀತಿ ರುಬ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರೋ ಚಟ್ನಿ ದೋಸೆಯಲ್ಲ ಎಲ್ಲ ತರಕಾರಿ ಎಲ್ಲ ಇರೋದ್ರಿಂದ ಸಿಂಪಲ್ ಆಗಿರೋ ಚಟ್ನಿ ಇದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ತೆಳುವಾಗಿರುವಂತಹ ಚಟ್ನಿಯನ್ನು ಮಾಡ್ಕೊಳ್ಳಿ ಚಟ್ನಿಗೆ ಒಂದು ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ಒಂದು ಮುರಿದಿಟ್ಟಿರುವಂತಹ ಬ್ಯಾಡ್ಗಿ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ಕಟ್ಟನಿಗೆ ಹಾಕಬೇಕಾಗುತ್ತೆ ನನ್ನ ಒಗ್ಗರಣೆ ಸ್ವಲ್ಪ ಕೆಂಪಾಗಿದೆ ವಿಡಿಯೋ ಮಾಡೋ ಹೊತ್ತಿಗೆ ಸ್ವಲ್ಪ ಒಗ್ಗರಣೆ ಕತ್ತು ಹೋಯಿತು ಇಷ್ಟು ಕೆಂಪು ಮಾಡ್ಕೊಳ್ಬೇಡಿ ಸ್ವಲ್ಪ ಹದವಾಗಿರುವಾಗಲೇ ಚಟ್ನಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳಿ ನೋಡಿ ಈಗ ದೋಸೆಗೆ ಚಟ್ನಿ ತಯಾರಾಗಿದೆ ಈ ದೋಸೆಯನ್ನು ನಾನು ದೋಸೆ ಕಾವಲಿಯಲ್ಲಿ ಮಾಡ್ತಾ ಇಲ್ಲ ನಾನು ಅಪ್ಪಂ ತವಾದಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಸ್ಟಿಕ್ ಬಾಣ್ಲಿ ಇದ್ದರೆ ಅದರಲ್ಲಿ ಸಹ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಈ ದೋಸೆಯನ್ನು ಅಪ್ಪಂ ಕಾವಲಿಯಲ್ಲಿ ಮಾಡಿದ್ರೆ ಈ ರೀತಿ ತುಂಬ ಉಬ್ಬಿ ಉಬ್ಬಿ ಸಾಫ್ಟಾಗಿ ಬಂದ್ ಥರ ಬರುತ್ತೆ ಇದನ್ನು ಬಾಣಲೇ ಬನ್ ಅಂತ ಬೇಕಿದ್ದರೂ ನೀವು ಕರಿಬೋದು ಇದು ಇಲ್ಲ ಅಂದರೆ ಹೇಗೆ ಮಾಡೋದು ಅನ್ನೋದನ್ನು ಸಹ ನಾನು ತೋರಿಸಿದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ದಪ್ಪ ಇರೋದ್ರಿಂದ ಬ್ಯಾಟರು ಬೇಯೋದಕ್ಕೆ ಸ್ವಲ್ಪ ಸಮಯವನ್ನು ತಗೊಳತ್ತೆ ನೋಡಿ ಎಷ್ಟು ಒಳ್ಳೆ ಬಣ್ಣ ಸಹ ಬಂದಿದೆ ಈ ದೋಸೆಗೆ ಎಲ್ಲ ತರಕಾರಿಗಳನ್ನು ಹಾಕಿರೋದ್ರಿಂದ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಎರಡೂ ಕಡೆನೂ ಇದನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಬ್ಯಾಟರ್ ದಪ್ಪ ಇರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ ನಮ್ಮ ಹತ್ರ ಈ ಬಾ ಕಾವಲಿ ಇಲ್ಲ ಅಂತಂದರೆ ನೀವು ಮಾಮೂಲಿ ದೋಸೆ ಹೊಸ ಕಾವಲಿಯಲ್ಲಿ ಸಹ ಇದನ್ನು ಮಾಡ್ಕೊಳ್ಬೋದು ಈ ರೀತಿ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡದೆ ಸುತ್ತ ಎಣ್ಣೆಯನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳಿ ಆ ರೀತಿ ಬಾಣಲಿಯಲ್ಲಿ ಮಾಡಿದ್ರೆ ಅಪ್ಪಂ ಬಾಣಲಿಯಲ್ಲಿ ಮಾಡಿದ್ರೆ ಸ್ವಲ್ಪ ಉಬ್ಬಿ ಬರುತ್ತೆ ಅಷ್ಟೇ ಇದರಲ್ಲಿ ಸ್ವಲ್ಪ ಆಗಿ ಬರುತ್ತೆ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ ನೋಡಿ ಸೇಮ್ ಕಲರ್ ಸಹ ಬಂದಿದೆ ಎರಡೂ ಕಡೆ ಟರ್ನ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಸ್ವಲ್ಪ ಮೇಲ್ಗಡೆ ಲೇಯರ್ ಗರಿಗರಿಯಾಗಿ ಬರುತ್ತೆ ಒಳಗಡೆ ನಾವು ಆಲೂಗಡ್ಡೆಯನ್ನು ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿ ಸಹ ಬರುತ್ತೆ ನೋಡಿ ರುಚಿ ರುಚಿಯಾಗಿರುವಂತಹ ಬನ್ ದೋಸೆ ತಯಾರಾಗೇ ಬಿಡ್ತು ಬೆಳಗಿನ ತಿಂಡಿಗೂ ಮಾಡ್ಬೋದು ಸಂಜೆ ಇದನ್ನು ಸ್ನ್ಯಾಕ್ಸ್ ಥರನೂ ಸಹ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿ ಇರುತ್ತೆ ರುಚಿ ರುಚಿಯಾಗಿರುವಂತಹ ಬನ್ ದೋಸೆ ಚಟ್ನಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು